ಯತ್ನಾಳ್ ದೆಹಲಿ ಯಾತ್ರೆ ಹಿಂದೆ ಇದ್ಯಾ ರಾಜ್ಯ ರಾಜಕಾರಣದ ಅಸಲಿ ರಣತಂತ್ರ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ। ಈಗಾಗಲೇ ಯತ್ನಾಳ್ ಅವರು ದೆಹಲಿ ಯಾತ್ರೆಗೆ ಹೋಗಿದ್ದಾರೆ, ದೆಹಲಿಯಲ್ಲಿ ಇದ್ದಾರೆ। ಯತ್ನಾಳ್ ದೆಹಲಿ ಯಾತ್ರೆ ಹಿಂದೆ ರಾಜ್ಯ ರಾಜಕಾರಣದ ಅಸಲಿ ರಣತಂತ್ರ ಏನಾದರೂ ಇದೆಯಾ? ಸಿಎಂ ಯಡಿಯೂರಪ್ಪ ಪುತ್ರ ವಿಜಯೇಂದ್ರ ವಿರುದ್ಧ 11 ಪುಟಗಳ ಪತ್ರವನ್ನ ಬರೆದಿದ್ರು ಯತ್ನಾಳ್। ಈ ಪತ್ರದಲ್ಲಿರುವಂತ 46ನೇ ಪ್ಯಾರಾದಲ್ಲಿರುವಂತ ಒಂದು ಮಾಹಿತಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕಾಗಿದೆ। ನಿಮ್ಮ ಆರೋಪಗಳು ನಿಜವೇ ಆದ್ರೆ ಆಘಾತಕಾರಿ, ಹಾಗಾಗಿ ಆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು। ಮತ್ತಷ್ಟು ಮಾಹಿತಿ ಸಂಗ್ರಹಕ್ಕಾಗಿ ಹೈಕಮಾಂಡ್ ಆಪ್ತರಿಂದ ಯತ್ನಾಳ್ ಅನ್ನು ಕರೆಸಿಕೊಳ್ಳಲಾಗಿದೆ। ಈ ಹಿನ್ನೆಲೆಯಲ್ಲಿ ಕೆಲ ದಾಖಲಾತಿ ಸಮೇತ ದೆಹಲಿಗೆ ರಹಸ್ಯ ಸ್ಥಳಕ್ಕೆ ಇದೀಗ ಯತ್ನಾಳ್ ಅವರು ಹೋಗಿದ್ದಾರೆ। ಯತ್ನಾಳ್ ದೆಹಲಿ ಭೇಟಿಗೂ ನೆನ್ನೆ ನಡೆದಂತ ಪಂಚಮಸಾಲಿ ಸಮಾವೇಶಕ್ಕೂ ಏನಾದರೂ ಸಂಬಂಧ ಇತ್ತ ಅನ್ನುವಂತ ಸಾಕಷ್ಟು ಕುತೂಹಲ ಇತ್ತು। ಆದರೆ ಈ ಎಲ್ಲಾ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಪಂಚಮಸಾಲಿ ಸಮಾವೇಶಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಗೊತ್ತಾಗ್ತಾ ಇದೆ। ಯಾಕಂದ್ರೆ ಸಿಎಂ ಯಡಿಯೂರಪ್ಪ ಹಾಗೆ ಪುತ್ರ ಅವರ ಪುತ್ರರಾದಂತಹ ವಿಜಯೇಂದ್ರ ವಿರುದ್ಧ 11 ಪುಟಗಳ ಪತ್ರವನ್ನ ಬರೆದಿರ್ತಾರೆ ಯತ್ನಾಳ್ ಅವರು, ಅದನ್ನ ಹೈಕಮಾಂಡ್ಗೆ ಕಳಿಸಿ ಕೊಟ್ಟಿರ್ತಾರೆ। ಅದರಲ್ಲಿ 46ನೇ ಪ್ಯಾರಾದಲ್ಲಿರುವಂತಹ ಕಂಟೆಂಟ್ ಬಗ್ಗೆ ಮತ್ತಷ್ಟು ಮಾಹಿತಿ ಬೇಕಾಗಿದೆ ಹೈಕಮಾಂಡ್ಗೆ। ಹಾಗಾಗಿ ಆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಪಡೆದುಕೊಳ್ಳೋದಕ್ಕೆ ಈಗ ಅವರನ್ನ ಕರೆಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ।